ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನಕದಾಸ್ ಅವರು ಜನ್ಮಸ್ಥಳದಲ್ಲಿ ಬಂದಿದ್ದೀವಿ. ಸೊ ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಈ ಒಂದು ಬ್ಲಾಗ್ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಮಂಡೇ ಮಾರ್ಕೆಟ್ಗೋಸ್ಕರ ನಿಮಗೋಸ್ಕರನೇ ಡೆಡಿಕೇಟ್ ಫಾರ್ 30 ಬನ್ನಿ ನನ್ನ ಜೊತೆ. ಮಕ್ಕಳ ಜೊತೆ ಹಾಗೆ ಇಂಟ್ರಾಕ್ಷನ್ ಸರ್, ಅವ್ರ ಮಕ್ಕಳ ಜೊತೆ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಏನು ಅಂತ ಕೇಳೋಣ. ಹೆಸರು ಮಾರ್ತಾಂಡಪ್ಪ ಅಲಿಗೇರಿ ಅಂತ, ರಾಣೇಮನ ತಾಲೂಕು ಅಂತರವಳ್ಳಿ. ನಮ್ಮ ಶಾಲೆ ಸರ್ ಜ್ಞಾನಜ್ಯೋತಿ ಕಾನ್ವೆಂಟ್ ಕನ್ನಡ ಪೂರ್ವಗಿರಿ ಪ್ರಾಥಮಿಕ ಶಾಲೆ. ಎಷ್ಟು ಜನ ಕರ್ಕೊಂಡು ಬಂದಿದ್ದಾರೆ ಸರ್? 32 ಜನರು. 32 ಜನರು. ಹ್ಞೂ. ಮತ್ತು ಇವತ್ತು ಬಾಡ ಇಲ್ಲಿದ್ದ ಗೊಟಗೋಡಿ ಕಾಗಿನೆಲೆ. ಓಕೆ, ಎಲ್ಲ ಮಕ್ಕಳಿಗೆ ಇದೊಂದು ಟ್ರಿಪ್ ಮತ್ತೆ ಎಲ್ಲ ತಿಳ್ಕೊಂಡಂಗೆ ಆಗುತ್ತೆ. ಹೌದು. ಹಾಯ್, ನಿಮ್ಮ ಸ್ಕೂಲ್ ಹೆಸರು ಹೇಳ್ರಿ. ಓಕೆ, ಬಂದು ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಜಾನಿ ಜಾನಿ ಹೇಳ್ತೀರಿ? ಇಂದು ಮೇಸಿ ಸ್ಟೈಲ್ ಮಸ್ತ್ ಅದ ಚಂದ. ಕೆಂಪೇಗೌಡ ಒಳಗೆ ಹಿಂಗೆ ಮಾಡ್ತೀನಿ, ಫುಲ್ಲೇ ತೊಗೊಂಡ್ಬಿಟ್ಟಿರಿ. ಸ್ನೇಹಿತರೆ, ಆವಾಗಲೇ ಹೇಳ್ತಿರೋ ಹಾಗೆ ಈ ಒಂದು ಡಿಸೆಂಬರ್ ಮಂತಲ್ಲಿ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಪ್ರವಾಸಕ್ಕೆ ಬಂದಿರೋ ಜೊತೆ ಮಾತಾಡೋಣ, ಮತ್ತು ಪುಟಾಣಿ ಅವ್ರ ಜೊತೆ ಒಂದು ಸಣ್ಣದಾಗಿ ಚಿಟ್ಚಾಟ್ ಮಾಡೋಣ ನಿಮ್ಮ ಸ್ಕೂಲ್ ಬಗ್ಗೆ. ಹಾವೇರಿ ಡಿಸ್ಟಿಕ್ ಸವನೂರು ತಾಲೂಕು ಹೊಸನೀರ್ಲಿಗೆ ಅಂಥೇಳಿ, ನಾನು ಮುಖ್ಯೋಪಾಧ್ಯಾಯರು ಎಸ್ ಟಿ ಮಹಾಪುರುಷ್ ಅಂತೇಳಿ, ಇವರು ಸಂತೋಷ್ ಭಜಂತ್ರಿ ಅಂತೇಳಿ, ಇವರು ದುರ್ಗಪ್ಪ ಮಾದರ್ ಅಂತೇಳಿ, ಇವರು ವಿಶ್ವನಾಥ್ ಅಂತೇಳಿ, ಅಲ್ಲಿ ನಮ್ಮ ಸಹೋದ್ಯೋಗಿಗಳಿದ್ದಾರೆ ಟೀಚರ್ ಅಂತೇಳಿ, ಇವೆಲ್ಲ ನಮ್ಮ ಮಕ್ಕಳು. ನಾವು ಇದು ಕನಕದಾಸರ ಜನ್ಮಸ್ಥಳ ಬಾಡ. ಇಲ್ಲಿ ಅವರ ಕಾಲದ ಒಂದು ಅರಮನೆ, ಅವರ ಜೀವನ ಚರಿತ್ರೆಯನ್ನು ಬಿಂಬಿಸುವಂಥ ಹಲವಾರು ಚಿತ್ರಪಟಗಳು, ಅರಮನೆ ಮತ್ತು ಗಾರ್ಡನ್ ಇರೋದರಿಂದ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಅವರಿಗೆ ಚಟುವಟಿಕೆಗಳಲ್ಲಿ ಮಕ್ಕಳಿಗೂ ಕೂಡ ಕನಕದಾಸರ ಬಗ್ಗೆ ಅರಿವು ಮೂಡಲಿ ಅಂತೇಳಿ ಆ ಮಕ್ಕಳನ್ನು ಇಲ್ಲಿ ನಾವು ಒಂದು ದಿನದ ಪ್ರವಾಸಕ್ಕೆ ಕರ್ಕೊಂಬಂದಿದ್ದೇವೆ. ನಿಮ್ದೆಲ್ಲರದ್ದು ಇದೇ ಊರಲ್ಲ? ನೋ, ಇದು ಬಂದಿರೋದು ಫಸ್ಟ್ ಟೈಮಾ? ಹೆಂಗೆ ಅನಿಸ್ತು? ಹಾಯ್ ಪುಟ್ಟ, ಸ್ಕೂಲೊಳಗೆ ಹೇಳಿ ಹೇಳಿ ಸಾಕಾಗಿ ಇಲ್ಲಿ ಬಂದ ಕೇಸ್ ಖುಷಿ ಅನಿಸ್ತು ಒಂದಿನ ಟ್ರಿಪ್ಪ? ಸ್ಕೂಲೊಳಗೆ ಸಾಕಾಗಿತ್ತು ಸರ್? ಅದರ ತಿಲ್ಲದಕ್ಕೆತ್ತಿರ ಹಂಗೇನಿಲ್ಲ. ಹವಾಸ್ತಿ ಜೋಶ್, ಹವಾಸ್ತಿ ಜೋಶ್. ಓಕೆ, ಥ್ಯಾಂಕ್ ಯು, ಬಾಯ್. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಜೊತೆ ಫ್ಯಾಮಿಲಿ ಬಂದಿದ್ದಾರೆ, ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ, ಅದ್ರ ಜೊತೆಗೆ ಹರ್ಷಿತ ಸಮೃದ್ಧಿ ಅಂತ ಕರಿತೀವಿ, ಒಳಗಡೆ ಹೋಗಿ ಬಂದಿದ್ದಾರೆ. ಸೊ ಒಂದು ಚಿಕ್ಕದಾಗಿ ಹೇಳ್ತಾರೆ ಹೇಗೆ ಅನಿಸುತ್ತೆ. ಪಾಪ ಫಸ್ಟ್ ಟೈಮ್ ಬರ್ತಿದ್ದಾರೆ. ಓಕೆ, ಮಮ್ಮಿ ಗ್ರಾಮ ಅಂತ ಕನಕದಾಸರ ಊರು, ಅದು ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಪ್ರೇರಣೆಯನ್ನು ನೀಡುತ್ತದೆ. ಒಳಗೆ ಅವ್ರಿಗೆ ಹೋಗಿ ಬಂದಿರಲ್ಲ ಹೆಂಗೆ ಅನಿಸ್ತು? ಚೆನ್ನಾಗಿದೈತಿ ನೋಡ್ಕಂಥ ಸ್ಥಳ. ಫೋಟೋ ಆರ್ಟಿಕಲ್ ಅದಕ್ಕೆ ಅಲ್ಲಿ ಟಿಟೇಟ್ಸ್ ಆಗಿ ಕನಕದಾಸರ ಹಿಸ್ಟ್ರಿಯನ್ನು ಬರೆದಿದ್ದಾರೆ. ಸೂಪರ್ ಫ್ರೆಂಡ್ಸ್, ಫಾರ್ ದಿ ಫಸ್ಟ್ ಟೈಮ್ ಪಾಪ ಕ್ಯಾಮ್ರಾ ಇದ್ರೆ ಮಾತಾಡಿರಿ, ಅದು ಬಿ ಈ ಬ್ಲಾಗ್ ಒಳಗೆ ಸ್ಪೆಷಲ್. ನಾನು ಹೇಳ, ಇಲ್ಲಿವರೆಗೂ ನಮ್ಮ ತಂದೆಯವರು ಕ್ಯಾಮ್ರಾ ಇದ್ರೆ ಬಿಡಿ, ಜಾಸ್ತಿ ಫೋಟೋಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಅಂದರೆ ಆ ಒಂದು ಕ್ರೇಸ್ ಇದೆ. ಬಟ್ ನನಗೆ ತುಂಬಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ನನ್ನ ಬಂಗಾರ, ಹಾಯ್. ಇದು ಪಪ್ಪ ದೀದಿ, ಹಾಯ್ ಮಾಡು ಪಪ್ಪು. ಪಪ್ಪ ಹಾಯ್. ಕಲ್ಲುಗಳ ಮೇಲೆಯೂ ಕೂಡ ಎಲ್ಲ ಚೆನ್ನಾಗಿ ಬರೆದಿದೆ. ಆ್ಯಂಡ್ ಇಲ್ಲಿ ಪುಸ್ತಕ ಮಾರಾಟ ಕೇಂದ್ರ. ಒಂದು ಕನಕದಾಸ ಅವ್ರದ್ದು ಜನ್ಮಸ್ಥಳ ಆಗಿರೋದ್ರಿಂದ ಸೊ ಇಲ್ಲಿ ಬಂದಿರ್ತಾರೆ, ಎಲ್ಲ ತಿರುಗಾಡ್ತಾರೆ, ನೋಡ್ತಾರೆ. ಆದರೆ ಪುಸ್ತಕ ಒಂದು ಮಹಿಮೆನೇ ಬೇರೆ ಅಲ್ವಾ? ಮಕ್ಕಳಿಗೆ ಎಲ್ಲ ರೀತಿಯಾದಂಥ ಪುಸ್ತಕ ಇದೆ, ಮತ್ತು ಇಲ್ಲಿ ಒಂದು ಸಿಬ್ಬಂದಿಯವರಿದ್ದಾರೆ, ಸೊ ಇವ್ರ ಜೊತೆ ಮಾತಾಡೋಣ. ಚಿನ್ನಪ್ಪನವ್ರು ಅಂತ ಸರ್. ಸರ್, ಇಲ್ಲಿ ಸಿಬ್ಬಂದಿ ಆಗಿದ್ದೀರಿ? ಹೌದು ಸರ್. ಸರ್, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ? ಬರ್ತಾರೆ ಸರ್, ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಸರ್.
ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಸರ್. ಓಕೆ ಸರ್, ಈಗ ಡಿಸೆಂಬರ್ ಮಂತ್ ಆಗಿರೋದ್ರಿಂದ ಈಗ ಎಲ್ಲ ತುಂಬ ಜಾಸ್ತಿ ಜನ ಬರ್ತಾರೆ, ಅಂದ್ರೆ ಶೈಕ್ಷಣಿಕ ಪ್ರವಾಸ ಅಂತ ಬರ್ತಿರ್ಬೋದಲ್ಲ ಸರ್? ಹೌದು ಸರ್, ಈಗ ಭಾಳ ರಶ್ ಇದೆ ಸರ್, ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದಾರೆ ಸರ್. ಒಳ್ಳೆ ನಮ್ದು ಇನ್ಕಮ್ ಇದೆ ಸರ್, ಒಳ್ಳೆ ಇನ್ಕಮ್, ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಿದೆ ಅನ್ನೋ. ರೆಸ್ಪಾನ್ಸ್ ಆಗ್ತಾ ಇದೆ ಸರ್. ಸೂಪರ್ ಸರ್, ಸೂಪರ್ ಸರ್. ಮತ್ತೆ ಈ ಒಂದು ಪುಸ್ತಕಗಳ ಸೇಲ್ ಆಗ್ತಾ ಇದೆ, ಮಕ್ಕಳು ತಗೊಳ್ತಾ ಇದ್ದಾರೆ ಸರ್? ಡೈಲಿ 1,000 ರಿಂದ 2,000 ರೂಪಾಯಿ ಸೇಲ್ ಆಗ್ತಾ ಇದೆ ಸರ್. ವಾವ್, ದಟ್ಸ್ ಸೂಪರ್ ಸರ್. ಬೇರೆ ಬೇರೆ ಆಥರ್ಸ್ ಇದಾವೆ ಸರ್, ಮೋಹನ ತರಂಗಿಣಿ, ನಳಚರಿತೆ, ರಾಮದಾನ ಚರಿತೆ ಮತ್ತು ಹರಿಭಕ್ತ ಸಾರ. ಸರ್, ಕನಕದಾಸ್ ಅವರು ಬರೆದಿರ್ತಕ್ಕಂತ ಮುಂಡಿಗೆಗಳು, ಕೀರ್ತನೆಗಳು, ಉಗಾಭೋಗಗಳು ಅಂತಂದ್ರೆ ದಾಸ ಸಾಹಿತ್ಯದೊಳಗೆ ಇವ್ರದ್ದು ವಿಶೇಷ ಸರ್. ಇವ್ರನ್ನ ಬಿಟ್ಟರೆ ಹೊಳ್ಳಿ ಪುರಂದರದಾಸರ್ ಸರ್, ದಾಸ ಸಾಹಿತ್ಯದ ನಕ್ಷತ್ರ ಧ್ರುವತಾರೆ ಅಂತ ಕರೀತಾರೆ ಸರ್. ಕನಕದಾಸ್ ಆಗಿ ಅವ್ರು ಹೇಳ್ಬಿಡ್ತಾರೆ. ಹಾವೇರಿಂದ 25 ಕಿಲೋಮೀಟರ್ ಆಗುತ್ತೆ ಸರ್ ರೂಟ್. ಬಾರಿ ಇಲ್ಲಿ ಸಿಗ್ಗಾಂಗ್ ಬಂದು ಬರ್ಬೋದು, ಬಂಕಾಪುರಕ್ಕೆ ಬಂದು ಬರ್ಬೋದು ಸರ್, ಮುಂಡಗೋಡು ವಾಯಾ ಮುಂಡಗೋಡು ರೂಟ್ ಬಂದು ಬರ್ಬೋದು ಸರ್. ನಮ್ಮ ಸಿಗ್ಗಾಂವ್ ತಾಲೂಕು ಕೇಂದ್ರ ಆಗಿದೆ, ತಾಲೂಕು ಕೇಂದ್ರದಿಂದ 7 ಕಿಲೋಮೀಟರ್ ಇದೆ ಸರ್. ಸರ್ ಲೈಫ್ ಇಷ್ಟೇ, 3D ಅನಿಮೇಷನ್ ಇದೆ ಸರ್, 25 ಮಿನಿಟ್ಸು. ನಮ್ಮ ಸೌತ್ ಭಾರತದೊಳಗೆ ಪ್ರಥಮವಾಗಿ ಇಲ್ಲಿ ಉದ್ಘಾಟನೆ ಆಗಿದೆ ಸರ್ 2018. 3D ಅನಿಮೇಷನ್ ಕನಕದಾಸರ್ ಲೈಫ್ ಹಿಸ್ಟ್ರಿ, ಬಾರಿ ಎಫೆಕ್ಟಿವ್ ಆಗಿದೆ ಸರ್ ಅದು. ದಟ್ಸ್ ಗ್ರೇಟ್ ಸರ್, ನನಗೆ ಗೊತ್ತಿರಲಿಲ್ಲ. ಇಲ್ಲ ಸರ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್, ನಾವು ಇಲ್ಲಿ ಬಂದು ಅವ್ರಿಗೆ ರಿಯಲೈಸ್ ಮಾಡಿಸಿ ತೋರಿಸ್ತೇವೆ ಸರ್. ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವೇ, ವಾಸುದೇವನ ಪೂಜಿಸುವ ಹೊರಟು ಜೀವನವೇ. ವಾ 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 ವಾ, ನೋಡಿ ಎಲ್ಲ ಏನು ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮ ಮಾಡಿರಯ್ಯ, ಎಷ್ಟು ಅದ್ಭುತ ರೀ. ನಾವು ಈಗೆಲ್ಲ ಮಾತಾಡ್ತೇವೆ, ಒಂದೇನಾದರೂ ಕೊಟ್ಟರು ಕೂಡ ಸ್ಟೇಟಸ್ಸು ಫೋಟೋಸು ನಾನದು ಹಾಕೋದು ತಪ್ಪು ಅಂತ ಹೇಳ್ತೇವೆ. ಅಷ್ಟು ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆನೆ 200% ಸತ್ಯವಾಗಿ ಅನಿಸುತ್ತೆ ಅವ್ರ ಮಾತುಗಳೆಲ್ಲ. ಕನಕ ಮ್ಯೂಸಿಯಂ ಹಾಲ್ ಅಂತೆ, 1 ನಿಮಿಷ ಎಂಟ್ರಿ ಕೊಡೋಣ. ಸ್ವಿಂಗ್ ನೋಡಿ, ತ್ರೀಡಿ ಅನಿಮೇಷನ್ ಹೊಲೋಗ್ರಾಮ್ ಸೂಪರ್. ರಿಯಲ್ ಲೈಫ್ ಲರ್ನಿಂಗ್ ಅಂತಾರಲ್ಲ, ಮಕ್ಕಳೆಲ್ಲ ಬರ್ಕೊಳ್ತಾ ಇದ್ದಾರೆ ನೋಡಿ. ಮೇಲಿಂದ 1 ರೌಂಡ್ ಹಾಕಿಬಿಟ್ಟು ಬರೋಣ. ನಿಮಗೆ ಆ ಪ್ರದೇಶ ಅಷ್ಟು ನೀಟಾಗಿ ಕಾಣುತ್ತೆ ಅಂದರೆ ಅಲ್ಲಿನ ಒಂದು ವರ್ಕರ್ಸ್ ಆಗಿರ್ಬೋದು, ತಮ್ಮ ಒಂದು ಶ್ರಮ ಕಂಟಿನ್ಯೂಸ್ ಆಗಿದ್ದೇ ಇರುತ್ತೆ. ಒಂದು ಕನಕದಾಸರವರು ಜನ್ಮಸ್ಥಾನಕ್ಕೆ ಇಲ್ಲಿ ಎಂಟ್ರಿ ಫೀ ಇದೆ, ಏನೂ ಇಲ್ಲ ಅಂದರೆ ಮಕ್ಕಳಿಗೆ 10 ರೂಪಾಯಿ ಇದೆ, ಆ್ಯಂಡ್ ದೊಡ್ಡವರಿಗೆ 20 ರೂಪಾಯಿ ಇರುವಂಥದ್ದು. ಸೊ ನೀವಿಲ್ಲಿ ಬಂದುಬಿಟ್ಟು ಆರಾಮ್ಸೆ ಈ ಒಂದು ಎಂಟ್ರಿ ಫೀನ ತೊಗೊಂಡ್ಬಿಟ್ಟು ಆರಾಮ್ಸೆ ಹೋಗಿರುವಂಥದ್ದು. ಆ್ಯಂಡ್ ಪ್ರವೇಶ ಸಮಯ ನೋಡೋದಾದರೆ 9:30 ಸಾಯಂಕಾಲ 6 ಗಂಟೆವರೆಗೂ ಇದೆ, ನೋಡಿ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್, ಬಾಯ್.